ಸಚಿವ ಎಸ್ ಸಂಗರ ಅವರಿಂದ ಇಂದು ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಕುಮಾರಧಾರ ಸಭಾಂಗಣದಲ್ಲಿ ಕೋವಿಡ್ ಪರಿಶೀಲನಾ ಸಭೆ ನಡೆಯಿತು. ಬಳಿಕ ಆಶಾ ಕಾರ್ಯಕರ್ತೆಯರಿಗೆ ಕಿಟ್ ವಿತರಣೆ ಮಾಡಲಾಯಿತು. ಈ ವೇಳೆ ತಾಲೂಕಿನಲ್ಲಿ ಆಗಬೇಕಾದ ಕೋವಿಡ್ ನಿಯಂತ್ರಣ, ಅಭಿವೃದ್ಧಿ ಕಾರ್ಯ ಹಾಗೂ ಕೃಷಿ ಚಟುವಟಿಕೆಯ ಬಗ್ಗೆ ಎಸ್ ಸಂಗರ ಅವರು ಮಾತನಾಡಿದರು. ಇನ್ನು ಈ ಸಂದರ್ಭದಲ್ಲಿ ಕಡಬ ತಾಲೂಕು ತಹಶೀಲ್ದಾರ್ ಅನಂತ ಶಂಕರ್, ಸುಳ್ಯ ತಹಶೀಲ್ದಾರ್, ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಉಪಸ್ಥಿತರಿದ್ದರು. ಆ ಪ್ರಕರಣಗಳನ್ನು ಕಡಿಮೆ ಮಾಡಬೇಕು. ಮತ್ತು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಏನು ಕಾರ್ಯಪಡೆ ಇದೆ, ಆ ಕಾರ್ಯಪಡೆ ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡುತ್ತಿರುವ ಸಮಯದಲ್ಲಿ ಅವರಿಗೆ ಏನಾದರೂ ಸಮಸ್ಯೆಗಳಿದ್ದರೆ ಅಥವಾ ಅಲ್ಲಿಯ ಜನಗಳ ಏನಾದರೂ ಬೇಡಿಕೆಗಳಿದ್ದರೆ ಅದನ್ನು ಯಾವ ರೀತಿಯಲ್ಲಿ ನಾವು ಪೂರೈಕೆ ಮಾಡಿಕೊಂಡು ಕೋವಿಡನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಈ ರೀತಿಯ ಒಂದು ಕೋವಿಡ್ ಪರಿಶೀಲನೆಯ ಸಭೆಯನ್ನು ನಡೆಸಿಕೊಂಡು ಆ ರೀತಿಯ ಒಂದು ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ಕೋವಿಡ್ ನಿರ್ವಹಣೆಯನ್ನು ಮಾಡುವಂಥ ಒಂದು ಕೆಲಸ ಮಾಡುವುದರ ಪರಿಣಾಮವಾಗಿ ಇವತ್ತು ಇಡೀ ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಕೋವಿಡ್ನ ಪಾಸಿಟಿವ್ ಪ್ರಕರಣಗಳೇ ಇದು ಕಡಿಮೆ ಆಗುವಂಥ ಒಂದು ಹಂತಕ್ಕೆ ಬಂದಿದೆ. ಕಡಿಮೆ ಆಗುವಂಥ ಹಂತಕ್ಕೆ ಬಂದರೂ ಕೂಡ ಮತ್ತೆ ಜನಗಳು ನಾವು ಎಲ್ಲ ಕಡೆ ಇಟ್ಕೊಂಡಿದ್ದೇವೆ, ತುಂಬ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು. ಮತ್ತು ಮೂರನೇ ಹಂತದ ಒಂದು ಕೋವಿಡ್ ಏನಿದೆ ಅದಕ್ಕೆ ನಾವು ಏನೇನು ತಯಾರಿಯನ್ನು ಮಾಡಿಕೊಳ್ಬೇಕಾ ಆ ದೃಷ್ಟಿಯಿಂದಲೂ ಕೂಡ ನಮ್ಮ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ತಯಾರಿಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ತಾಲೂಕಿನಲ್ಲಿ ಅನೇಕ ಕೃಷಿಕರು ಇದ್ದಾರೆ. ಆ ರೀತಿಯ ಕೃಷಿಕರಿಗೆ ಅವರವರ ಕೃಷಿಗೆ ಸಂಬಂಧಪಟ್ಟಂತೆ ಕೆರೆಗಳಿದೆ. ಆ ರೀತಿಯ ಕೆರೆಗಳಲ್ಲಿ ನಾವು ಮೀನು ಮರಿಯನ್ನು ಕೊಟ್ಟು ಆ ರೀತಿಯ ಮೀನು ಉತ್ಪಾದನೆ ಹೇಗೆ ಮಾಡ್ಬೋದು, ಆ ಉತ್ಪಾದನೆ ಮಾಡೋದರ ಮೂಲಕ ಎಷ್ಟು ಜನಕ್ಕೆ ಉದ್ಯೋಗವನ್ನು ಅವರವರ ಭಾಗದಲ್ಲಿ ಕೊಡ್ಬೋದು, ಆ ದಿಕ್ಕಿನ ಯೋಚನೆ ಮಾಡ್ತೇವೆ. ಅದಕ್ಕೆ ಪ್ರೋತ್ಸಾಹ ಕೊಡುವ ಕೆಲಸ ಮಾಡ್ತೇವೆ ನಾವು.